ಈ ದಿನ ಪಿಚ್ಚಳ್ಳಿಯ ಚಾಮುಂಡೇಶ್ವರಿಯ ಶಿರಸು ಮಹೋತ್ಸವದ ಈ ಒಂದು ಜಾತ್ರಾ ಮಹೋತ್ಸವ ಅಂಗವಾಗಿ ಇಲ್ಲಿ ನಿನ್ನೆಯಿಂದಲೂ ಕೂಡ ಈ ದೇವಿಯ ಅನೇಕ ಒಂದು ಜಾತ್ರಾ ಮಹೋತ್ಸವ ಅಂಗವಾಗಿ ಅಭಿಷೇಕ ರಥೋತ್ಸವ ಮೆರವಣಿಗೆ ಇವೆಲ್ಲವುಗಳನ್ನು ಮಾಡ್ತಾ ಈ ಸಮಯದಲ್ಲಿ ಹಾಜರಿರ್ತಕ್ಕಂಥ ಗ್ರಾಮದ ಸದಸ್ಯರಾಗಿರ್ತಕ್ಕಂಥ ಪ್ರಸನ್ನರವರೇ, ಚಲಪತಿರವರೇ, ನಾಗರಾಜ್ರವರೇ ಮತ್ತು ಬಾಬಣ್ಣ ಅವರೇ ಮತ್ತು ಎಲ್ಲ ಈ ಗ್ರಾಮದ ಎಲ್ಲ ಹಿರಿಯರೇ, ಸ್ನೇಹಿತರೇ, ವಿಶೇಷ ಏನಪ್ಪ ಅಂದರೆ ಪಿಚ್ಚಳ್ಳಿಯಲ್ಲಿ ಸುಮಾರು 15 ವರ್ಷಗಳಿಂದ ನಾನು ಪ್ರತಿ ವರ್ಷ ಕೂಡ ಈ ಜಾತ್ರೆಗೆ ಬರ್ತೇನೆ. ಈ ಚಾಮುಂಡೇಶ್ವರ ಆಶೀರ್ವಾದವನ್ನು ಪಡೆದು ಈ ಚಾಮುಂಡೇಶ್ವರಿ ಶಕ್ತಿ ದೇವತೆ ಇಲ್ಲಿ ಎಲ್ಲ ಸೇರಿಕೊಂಡು ಎಲ್ಲ ಸಮುದಾಯಗಳು ಸೇರಿಕೊಂಡು ವಿಶೇಷವಾಗಿ ಈ ಜಾತ್ರೆಯನ್ನು ಮಾಡ್ತಾರೆ. ನಾನು ಬಂದಾಗ ಈ ದೇವತೆಯಲ್ಲಿ ಅನೇಕ ವರ್ಷಗಳಿಂದ ಕೂಡ ಆಶೀರ್ವಾದವನ್ನು ಪಡೆದಿದ್ದೇನೆ. ನಾನು ಈ ಗ್ರಾಮ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಕೂಡ ಕೆಲಸಗಳನ್ನು ಮಾಡಿದ್ದೇನೆ. ಇವತ್ತು ಕೂಡ ನಾನು ಸ್ವಂತ ಖರ್ಚಿನಿಂದ ಒಂದು ಆರೋ ಫಿಲ್ಟರ್ ಆಗ್ತಾ ಇದ್ದೀನಿ. ಇನ್ನು 3-4 ದಿವಸಗಳಲ್ಲಿ ಆರೋ ಫಿಲ್ಟರನ್ನು ಕೂಡ ಈ ಗ್ರಾಮಕ್ಕೆ ಮಾಡಿಕೊಡ್ತೀನಿ. ಮತ್ತು ಇವತ್ತು ನನ್ನ ಬಾರ್ಡ್ರಿಂದ ಬಂಗಾರ ಬಿಡ್ದಂಗೆ ರಸ್ತೆ ಮಾಡಿದ್ದೀನಿ, ತಾರ ರಸ್ತೆ ಮಾಡಿದ್ದೀನಿ. ಅಲ್ಲಿಂದ ಕೂಡ ಈ ಒಂದು ಎರ್ನಾಗಳಿವರೆಗೂ ಕೂಡ ಇವತ್ತು 40 ಲಕ್ಷ ರೂಪಾಯಿಗಳನ್ನು ಹಣ ಮಂಜೂರು ಮಾಡಿ ಟೆಂಡ್ರ್ ಕೂಡ ಮುಗಿದೋಗಿದೆ. ಕಂಟಾರ್ಡ್ ವರ್ಕ್ ಆರ್ಡ್ರ್ ಕೊಟ್ಟಿದ್ದೀವಿ, ಚೆಂಬೆನಾರಾಯಣ ಸಭೆ ಕೆಲಸ ಮಾಡಬೇಕು, ಡಿಲೇ ಆಗ್ತಾ ಇದೆ. ಸೊ ಯಾವುದೇ ಕಷ್ಟ ಆಗಲಿ ಇವತ್ತು ಈ ರಸ್ತೆಯನ್ನು ಕೂಡ ಮಂಜೂರು ಮಾಡಿದ್ದೇನೆ, ಮಾಡಿಸ್ಕೊಡ್ತೇನೆ. ಈ ದೇವಾಲಯದ ಸುತ್ತಮುತ್ತ ಆಗಲಿ ಗ್ರಾಮದಲ್ಲಾಗಲಿ ಏನೆಲ್ಲ ಆಗಿದೆ, ಕುಡಿಯೋ ನೀರು ಪ್ಲ್ಯಾಂಟ್ಗಳು, ಬೋರ್ವೆಲ್ಗಳು, ರಸ್ತೆಗಳು, ಸಿಮೆಂಟ್ ರಸ್ತೆಗಳು, ಈ ದೇವಿ ಆಶೀರ್ವಾದದಿಂದ ನಮ್ಮೆಲ್ಲ ಸದಸ್ಯರು ಸೇರಿಕೊಂಡು ನನ್ನೊಡೆಗೆ ಸಹಕರಿಸಿದ ಇಷ್ಟೆಲ್ಲ ಈ ಗ್ರಾಮಕ್ಕೆ ಮಾಡೋದಕ್ಕೆ ಅನುಕೂಲ ಆಯಿತು. ಹಿಂದೆ ಬೇತಮಂಗಳಿಂದ ಬಂಗಾರಪೇಟೆಗೆ ಬಸ್ಸೇ ಇರಲಿಲ್ಲ. ಅನೇಕ ಜನ ಟ್ರೈನ್ಗೆ ಹೋಗಬೇಕಾದ್ರೆ, ಬೆಂಗ್ಳೂರಿಗೆ ಹೋಗಬೇಕಾದ್ರೆ ಭಾಳಷ್ಟು ಕಷ್ಟಪಡ್ತಾಯಿದ್ರು, ಕೆಜಿಎಫ್ ಹೋಗ್ತಾಯಿದ್ರು. ಇವತ್ತು ನಾನು ಬೇತಮಂಗಳಿಂದ ಬಂಗಾರಪೇಟೆಗೆ ನೇರವಾಗಿ ಬಸ್ಸುಗಳನ್ನು ನಾವು ಹಾಕ್ಕೊಟ್ಟಿದ್ದೀನಿ. ಇದರಿಂದ ಇವತ್ತು 100 ಜನ ಯುವಕರು ಬೆಂಗಳೂರಿಗೆ ಕೆಲಸಕ್ಕೆ ಹೋಗಲಿಕ್ಕೆ ಅನುಕೂಲ ಆಗಿದೆ. ಹಂಗಾಗಿ ಈ ಗ್ರಾಮದ ಎಲ್ಲ ಯುವಕ ಮಿತ್ರರು, ಹಿರಿಯರು ನನ್ನೊಟ್ಟಿಗಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಚಾಮುಂಡೇಶ್ವರಿ ತಾಯಿ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಿ, ಆಶೀರ್ವಾದವನ್ನು ಮಾಡಿ, ಒಳ್ಳೆಯ ಬೆಳೆ ಮಳೆ ಆಗುವಂತೆ ಕರುಣಿಸಿ ಈ ಗ್ರಾಮವನ್ನು, ಈ ಪಂಚಾಯಿತಿಯನ್ನು ಸುಭಿಕ್ಷವಾಗಿ ಇಡಲಿ ಅಂತೇಳಿ ನಾನು ಆ ದೇವತೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನಮಸ್ಕಾರ.
ನೋಡಿ, ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು, ಆ ಸಂವಿಧಾನ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ನಡೆದುಕೊಳ್ತಾ ಇದೆ. ಇವತ್ತು ಕೇವಲ ಭಾಷಣ ಮಾಡಿದ್ರು ನೆಪ ಒಡ್ಡಿ ಒಬ್ಬ ಜನನ ಆಯ್ಕೆ ಮಾಡಿರ್ತಕ್ಕಂಥ ಸಂಸದರನ್ನು ಪದಚ್ಯುತಿಗೊಳಿಸ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ, ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದು ಭಾವಿಸ್ತೇನೆ. ಇವತ್ತು ಅಧಿಕಾರ ಇದ್ದೇ ಸೇವೆ ಮಾಡಬೇಕು ಅಂತೇನಿಲ್ಲ. ಆದರೆ ರಾಹುಲ್ ಗಾಂಧಿಯವರು ಈ ರಾಷ್ಟ್ರವನ್ನು ಕಟ್ಟಬೇಕು ಅಂತೇಳಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ 4,000 ಕಿಲೋಮೀಟರ್ಗಳು ಪಾದರಡಿಗೆಯನ್ನು ಮಾಡಿ ಇಡೀ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಬಯಸಿದರು. ಅದನ್ನು ಸಹಿಸಲಾರದಂಥ ಬಿ ಜೆ ಪಿ ಪಕ್ಷವರು, ವಿಶೇಷವಾಗಿ ಮೋದಿ ಪಟಾಲಮ್ಮ ಅವರು ರಾಹುಲ್ ಗಾಂಧಿಯವರನ್ನು ನ್ಯಾಯಾಲಯ ಅರ್ಹಗೊಳಿಸಿದ್ದಲ್ಲದೆ ಅವರನ್ನು ಎಂ ಪಿ ಸ್ಥಾನದಿಂದ ಪದಚ್ಯುತಿಗೊಳಿಸಿರುವುದನ್ನು ನಾನು ಖಂಡಿಸ್ತೇನೆ. ಈ ಅನ್ಯಾಯದ ವಿರುದ್ಧ ನಾವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ.